हाय फ्रेंड्स, वेलकम बैक टू सी एस कन्नड़ा व्लॉग। हेगिदीरा एल्लरू? इवत्ती नन वीडियो दली स्किन केयर प्रोडक्ट ना रिव्यू माड़ता इदीनी। सो इदो आल स्किन टाइप्स कूड़ा यूज माड़बोदु, हागेने निम्गे बंपर लाटरे अंद्रे याव तर अंद्रे ईग मेन एंड वुमेन इब्रिगू कूड़ा यूज आगुत्ते। एल्ला ओंदु इंग्रेडिएंट नेचुरल इंग्रेडिएंट आगिरुत्ते, मत्ते पैराबिन फ्री इरुत्ते, मत्ते सल्फेट फ्री इरुत्ते, सिलिकॉन फ्री इरुत्ते। ಪ್ರತಿಯೊಂದೂ ಈ ಒಂದು ವಿಡಿಯೋದಲ್ಲಿ ನಾನು ಸ್ಕಿನ್ ಕೇರ್ದು ಪ್ರಾಡಕ್ಟ್ ಬಗ್ಗೆ ನಾನು ನಿಮಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಅದು ತಿಳಿಸ್ಕೊಡೋದಕ್ಕೂ ಮುಂಚೆ ನೀವು ಇನ್ನೂ ಯಾರಾದರೂ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ನನ್ನ ಚಾನಲ ನೀವು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಬರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ, ಅವಾಗ ನಾನು ಮಾಡೋ ಎಲ್ಲ ವಿಡಿಯೋ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, ತಕ್ಷಣವೇ ಆ ವಿಡಿಯೋ ನೋಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ರಿವ್ಯೂ ಮಾಡಿರೋದು ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂತ ಅನಿಸಿದ್ರೆ, ಸೊ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿ ನಿಮಗೆ 30% ನಿಮಗೆ ಡಿಸ್ಕೌಂಟ್ ಕೂಡ ಸಿಗುತ್ತೆ. ಹಾಗೆಯೇ ಎಲ್ಲಾದರೂ ಲಿಂಕು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ಈ ಒಂದು ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ನಾನಿವತ್ತು ಯಾವ ಪ್ರಾಡಕ್ಟ್ನ ನಾನು ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ರೀಫ್ರೆಶ್ ಸ್ಕಿನ್ ಸೈನ್ಸ್ ಡರ್ಮಟಾಲಜಿಕಲಿ ಟೆಸ್ಟೆಡ್ ಆಗಿರೋ ಒಂದು ಪ್ರಾಡಕ್ಟು. ನನಗೆ ಇದು ತುಂಬಾ ಇಷ್ಟ ಆಯಿತು, ಮತ್ತು ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ, ತುಂಬಾ ವರ್ತ್ ಅಂತ ಅನ್ನಿಸ್ತು. ಸೊ ನಾನು ಆಲ್ರೆಡಿ ಓಪನ್ ಮಾಡಿ ಯೂಸ್ ಮಾಡಿದ್ದೀನಿ ಕೂಡ, ನೋಡಿ ಹಾಗೆ ಇಟ್ಟಿದ್ದೀನಿ, ನಿಮಗೂ ತೋರಿಸೋಣ ಹಾಗೇನೆ ಅಂತ ಹೇಳ್ಬಿಟ್ಟು. ಮತ್ತು ಈ ಒಂದು ಪ್ರಾಡಕ್ಟಲ್ಲಿ ನಿಮಗೆ 4 steps ಬರುತ್ತೆ. ಒಂದು ಕ್ಲೆನ್ಸಿಂಗ್, ಆಮೇಲೆ ಟೋನರು, ಆಮೇಲೆ ಸೆರಮು, 2 types ಬರುತ್ತೆ. ತುಂಬ ಚೆನ್ನಾಗಿದೆ. ಸೊ ಇದು ಯಾವ್ಯಾವುದಕ್ಕೆ ಏನೇನು ಯೂಸ್ ಆಗುತ್ತೆ ಅದೆಲ್ಲದ್ರ ಬಗ್ಗೆ ನಾನೀಗ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಒನ್ ಬೈ ಒನ್ ಒಂದೊಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಳ್ಳೋಣ. ಫಸ್ಟ್ ಸ್ಟೆಪ್ ಬಂದು ಕ್ಲೆನ್ಸಿಂಗ್. ಸೊ ಇದ್ರ ಪ್ಯಾಕೇಜಿಂಗ್ ಈ ರೀತಿಯಾಗಿರುತ್ತೆ. ಸೊ ಈ ರೀತಿ ನಿಮಗೆ ವಾವರ್ದು ಬರುತ್ತೆ, ಆಮೇಲೆ ನಿಮಗೆ ಗುಡ್ ವೈಬ್ಸ್ ಅವ್ರದ್ದು ಬರುತ್ತೆ, ಮತ್ತು ತುಂಬ ಒಂದು ಪ್ರಾಡಕ್ಟಲ್ಲೂ ಕೂಡ ಬರುತ್ತೆ ಈ ಥರ ಪ್ಯಾಕೇಜಿಂಗು. ಸೊ ಈ ಒಂದು ಪ್ಯಾಕೇಜ್ದು ನಾನೊಂದು ಪ್ರಾಡಕ್ಟ್ ಯೂಸ್ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಡಕ್ಟ್ನ ನಾನು ಈ ಒಂದು ರಿಫ್ರೆಶ್ ಸ್ಕಿನ್ದು ನಾನು ಸೈನ್ಸ್ದು ಇದನ್ನು ಬೈ ಮಾಡಿದ್ದೀನಿ. ತುಂಬ ಚೆನ್ನಾಗಿದೆ, ನನಗೆ ತುಂಬಾ ಇಷ್ಟ ಆಯಿತು ಪರ್ಸ್ನಲಿ. ಮತ್ತು ಇದರಿಂದ ಏನೇನು ಯೂಸ್ ಇದೆ ಅಂತ ಕೇಳಿದ್ರೆ ನೀವು ಕೂಡ ಇದನ್ನು ಮಿಸ್ ಮಾಡದೆ ಬೈ ಮಾಡ್ತೀರಾ. ಸೊ ಈ ಒಂದು ಕ್ಲೆನ್ಸಿಂಗು ನಿಮಗೆ ನಾರ್ಮಲಾಗಿ ನಿಮ್ಮ ಫೇಸಲ್ಲಿ ಏನು ಇಲ್ಲ ಅಂದರೂ, ಮೇಕಪ್ ಇದ್ದರೂ ಎಲ್ಲನೂ ಕೂಡ ಕರೆಕ್ಟಾಗಿ ನಿಮಗೆ ನೀಟಾಗಿ ರಿಮೂವ್ ಆಗುತ್ತೆ. ನೀವು ಹೇಗೆ ನೀವು ಫೇಸ್ ವಾಶ್ನ ಯೂಸ್ ಮಾಡಿ, ಸೋಪ್ನ ಯೂಸ್ ಮಾಡಿ ನಿಮ್ಮ ಫೇಸಲ್ಲಿರೋ ಡೆಡ್ ಸೆಲ್ಸ್ ಎಲ್ಲ ಕೂಡ ತೆಗಿತಿರೋ, ಸೊ ಅದೇ ರೀತಿಯೇ ನೀಟಾಗಿ ಇದು ಕೂಡ ನಿಮಗೆ ಡೀಪಾಗಿ ಕ್ಲೆನ್ಸ್ ಮಾಡುತ್ತೆ. ಸೊ ಇದು ಕೂಡ ನಿಮಗೆ ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ, ತುಂಬಾ ವರ್ತ್ ಇದೆ ಕೂಡ. ಮತ್ತು ನಿಮಗೆ ಪ್ಯಾಕೇಜಿಂಗಲ್ಲೇ ನಿಮಗೆ ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ, ನೀವು ಎಲ್ಲನೂ ನೋಡಿಬಿಟ್ಟು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದು ಆಲ್ ಸ್ಕಿನ್ ಟೈಪ್ಸ್ ಆರ್ ಅಂತ ಇಲ್ಲೇ ಬರೆದಿದ್ದಾರೆ ನೋಡಿ. ಮತ್ತು ಇದು ಪ್ಯಾರಾಬಿನ್ ಫ್ರೀ ಇರುತ್ತೆ, ಮತ್ತು ಇದು 150 ml ಸಿಗುತ್ತೆ ನಿಮಗೆ. ಈ ಒಂದು ಪ್ರಾಡಕ್ಟ್ದು ಫುಲ್ಲು ಸೆಟ್ಟೇ ಸಿಗುತ್ತೆ ನಿಮಗೆ, ಸಿಂಗಲ್ ಅಲ್ಲ, ಇದು ಫುಲ್ ಸೆಟ್ಟೆ 4 products ಸಿಗುತ್ತೆ ನಿಮಗೆ. ಯಾಕಂತಂದರೆ ಎಲ್ಲ ಒಂದು ಪ್ರಾಡಕ್ಟು ಇದ್ರದ್ದೇ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಫಾಲೋ ಮಾಡ್ತಾ ಇದ್ದರೆ ನಮಗೆ ಏನು ಬೇಕಾಗಿರುತ್ತೋ ಆ ಒಂದು ರಿಸಲ್ಟ್ ಕೂಡ ತಕ್ಷಣ ಕೂಡ ಸಿಗುತ್ತೆ. ಹಾಗೆಯೇ ನಿಮಗೆ ಇಲ್ಲಿ ಎಲ್ಲ ಕೊಟ್ಟಿರ್ತಾರೆ, ಇಂಟ್ರೊಡಕ್ಷನ್ ಕೊಟ್ಟಿರ್ತಾರೆ, ಎಲ್ಲನೂ ಕೊಟ್ಟಿರ್ತಾರೆ. ನೀಟಾಗಿ ನೀವು ಕೂಡ ಓದಿ ಏನೇನಿದೆ ಅಂತ ನೋಡಿ ಕೂಡ ನೀವು ಕೂಡ ಇದನ್ನ ಬಗ್ಗೆ ತಿಳ್ಕೊಳ್ಬೋದು. ಸೊ ಇದು ಬಂದು ರಿಫ್ರೆಶ್ ಸ್ಕಿನ್ ಸೈನ್ಸ್ ಅಂತ, ಓಕೆನಾ? ಸೊ ಇದರಿಂದ ನಿಮಗೆ ನಿಮ್ಮ ಸ್ಕಿನ್ ಬ್ರೈಟ್ ಮಾಡುತ್ತೆ. ಸೊ ಇದು ತುಂಬಾ ಇಷ್ಟ ಆಯಿತು ಪ್ಯಾಕೇಜಿಂಗ್ ಕೂಡ. ನನಗೆ ಪರ್ಸ್ನಲಿ ಈ ಒಂದು ಬ್ರಷ್ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನೋಡಿ ನೀವು ಬಟ್ಟೆ ಒಜ್ಜೋ ಬ್ರಷ್ ಥರ ರಫ್ ಇರುತ್ತಾ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ ಅಂತ ಅನಿಸುತ್ತೆ. ಸೊ ಆ ಥರ ಏನೂ ಇಲ್ಲ, ನಮ್ಮ ಸ್ಕಿನ್ ಎಷ್ಟು ಸೆನ್ಸಿಟಿವ್ ಆಗಿರುತ್ತೋ ಅಷ್ಟೇ ಸೆನ್ಸಿಟಿವ್ ಆಗಿ ಬ್ರಷ್ ಕೊಟ್ಟಿರ್ತಾರೆ. ತುಂಬಾ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಸೊ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಈಗ ತುಂಬ ಪ್ರಾಡಕ್ಟ್ಸ್ ಬರುತ್ತೆ, ಮೇಡಮ್ ಯಾವುದೇ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಏನು ಅಂತ ಗೊತ್ತಿರಲ್ಲ ನಮಗೆ ಅಂತ ನಿಮ್ಗೆ ಅನ್ನಿಸ್ಬೋದು, ಬಟ್ ಇದು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ. ಸೊ ಇದು ನಾನು ನಿಮಗೆ ಈಗ ಅಪ್ಲೈ ಮಾಡಿ ಕೂಡ ತೋರಿಸ್ತೀನಿ. ಸೊ ನಿಮ್ಗೆ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಇಲ್ಲಿಂದ ನಿಮಗೆ ಕ್ಲೆನ್ಸಿಂಗ್ ಬರುತ್ತೆ. ಸೊ ಅದರಲ್ಲಿ ನೀವು ನೀಟಾಗಿ ಈ ರೀತಿ ಪ್ರೆಸ್ ಮಾಡ್ಬೋದು. ಸೊ ಕೈಯಲ್ಲಿ ಮಾಡ್ಕೊಳ್ಳೋದಕ್ಕಿಂತ ಇದರಲ್ಲಿ ಮಾಡಿದ್ರೆ ನಿಮಗೆ ಡೀಪಾಗಿ ನಿಮಗೆ ಡೆಡ್ ಸೆಲ್ಸ್ ಏನೇ ಇದ್ರೂ ಕೂಡ ರಿಮೂವ್ ಆಗುತ್ತೆ. ಸೊ ಅದಕ್ಕೆ ಆ ಒಂದು ಆಪ್ಷನ್ಗೆ ಈ ಒಂದು ಬ್ರಷ್ ಕೊಟ್ಟಿದ್ದಾರೆ.
ಸೊ ಫ್ರೆಂಡ್ಸ್ ಕಮ್ ಬ್ಯಾಕ್ ಇದ್ರ ಹೆಸರು ತಕ್ಕಂತಾನೆ ನನಗೆ ತುಂಬಾ ರಿಫ್ರೆಶಿಂಗ್ ಆಗ್ತಾ ಇದೆ ಸ್ಕಿನ್ನು. ಸೊ ಇವಾಗ ಇದನ್ನು ನೋಡಿದ್ರಲ್ಲ ಬ್ರಷ್ಷು ಯಾವ ರೀತಿಯಾಗಿ ಕೆಲಸ ಮಾಡ್ತು ಅಂತೇಳಿ, ಸೊ ಗೊತ್ತಾಯ್ತಲ್ಲ ಯಾವ ರೀತಿ ಯೂಸ್ ಮಾಡಬೇಕು ಅಂತ. ಸೊ ಅದೇ ರೀತಿನೇ ಯೂಸ್ ಮಾಡಿ ನೀಟಾಗಿ ಇದನ್ನು ನೀರನ್ನ ಡ್ರೈ ಮಾಡಿ ಈ ರೀತಿ ಕ್ಯಾಪ್ ಹಾಕಿ ಥರ ಲಾಕ್ ಮಾಡಬೇಕು. ಸೊ ಈ ಥರ ಲಾಕ್ ಮಾಡಿ ನೀವು ಡ್ರೈ ಪ್ಲೇಸಲ್ಲಿ ಇಲ್ಲ ಕೂಲ್ ಪ್ಲೇಸಲ್ಲಿ ಇಡಬೇಕು. ಬಿಸಿಲು ಬೀಳೋ ಪ್ಲೇಸಲ್ಲಿ ಆ ರೀತಿಯೆಲ್ಲ ವಿಂಡೋ ಸೈಡ್ ಇಡೋದು ಆ ರೀತಿಯೆಲ್ಲ ಮಾಡಬೇಡಿ. ಸೊ ಮಕ್ಕಳಿಂದ ದೂರ ಇಡಿ, ಯಾಕಂತಂದರೆ ಈಗ ನೀವೇನಾದರೂ ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಬೇಕಾದರೆ ಅದನ್ನು ಮಕ್ಕಳು ಅಬ್ಸರ್ವ್ ಮಾಡಿರ್ತಾರೆ. ಸೊ ಅವರು ಇದನ್ನು ಏನಾದರೂ ನೋಡಿ ಈ ರೀತಿ ಪ್ರೆಸ್ ಮಾಡಿ ಬಾಯಲ್ಲಿ ಇಟ್ಕೊಳ್ಳೋದು, ಮತ್ತು ಬ್ರಷ್ ಏನೋ ಒಂಥರ ಗೇಮಿಂಗ್ ಥರ ಇದೆ ಅಂತ ಏನಾದರೂ ಯೂಸ್ ಮಾಡ್ಕೊಳ್ಳೋದು ಆ ರೀತಿಯೆಲ್ಲ ಮಾಡ್ತಾರೆ. ಸೊ ಹುಷಾರಾಗಿ ಮಕ್ಕಳಿಂದ ದೂರ ಇಡಿ. ಇದೇ ಅಂತಾರ ಎಲ್ಲ ಪ್ರಾಡಕ್ಟ್ಸು ಕೂಡ ನೀವು ಮಕ್ಕಳಿಂದ ದೂರ ಇಡಬೇಕಾಗುತ್ತೆ. ಸೊ ಇದ್ರ ಕೆಲಸ ಯಾವ ರೀತಿ ಆಯಿತು, ಇದರಿಂದ ನಿಮಗೆ ಯಾವ ಥರ ರಿಸಲ್ಟ್ ಬರುತ್ತೆ ಬಂತು ಅಂತ ನಾನು ತೋರಿಸಿದ್ನಲ್ವ. ಸೊ ನೆಕ್ಸ್ಟ್ ನೋಡಿ ಈಗ ನನ್ನ ಸ್ಕಿನ್ ಎಷ್ಟು ಸಾಫ್ಟಾಗಿ ಫೀಲ್ ಅನ್ನಿಸ್ತಾ ಇದೆ ನನಗೆ. ಸೊ ನನಗೆ ಫೀಲ್ ಅನ್ಸೋದು ನಿಮಗೆ ಗೊತ್ತಾಗೋದಿಲ್ಲ, ಸೊ ನನಗೆ ಫೀಲ್ ಆಗ್ತಿದೆ. ಸೊ ಯಾಕಂದರೆ ನಂಗೆ ತುಂಬಾ ಇಷ್ಟ ಆಯಿತು, ಆ ಹೆಸರಿಗೆ ತಕ್ಕಂತಾನೆ ತುಂಬಾ ರಿಫ್ರೆಶ್ ಆಗ್ತಾ ಇದೆ. ಸೊ ನೆಕ್ಸ್ಟು ಬಂದು ಟೋನರು. ಸೊ ಇದು ಕೂಡ ನಿಮಗೆ ಪಿ ಎಚ್ ಬ್ಯಾಲೆನ್ಸ್ ಮಾಡುತ್ತೆ, ಆಲ್ಕೋಹಾಲ್ ಫ್ರೀ ಇದೆ ಫೇಸ್ ಟೋನರ್ ಇದು. ಮತ್ತು ಇದು ಕೂಡ ಪ್ಯಾರಾಬಿನ್ ಫ್ರೀ ಇದೆ, ಸಲ್ಫೇಟ್ ಫ್ರೀ ಇದೆ, ಸಿಲಿಕಾನ್ ಫ್ರೀ ಇದೆ, ಎಲ್ಲನೂ ಫ್ರೀಯಾಗಿದೆ. ಸೊ ತುಂಬಾ ಚೆನ್ನಾಗಿದೆ, ಪ್ಯಾಕೇಜ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಸ್ಟ್ಯಾಂಡರ್ಡ್ ಆಗಿದೆ, ಇಲ್ಲಿ ನೋಡ್ತಾ ಇರ್ಬೋದು. ನಿಮ್ಮ ಸ್ಕಿನ್ನು ಈಗ ಫೇಸಲ್ಲಿ ಫೇಸ್ ಟೈಟ್ನಿಂಗ್ ಮತ್ತು ನಿಮಗೆ ಬ್ರೈಟ್ ಮಾಡೋದಕ್ಕೆ ಹೈಡ್ರೇಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಟೋನರು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ನನ್ನ ಹತ್ರ ಇರೋ ಟೋನರ್ಸ್ ಬಗ್ಗೆ ರಿವ್ಯೂ ಮಾಡಿದ್ದೆ. ಸೊ ನೆಕ್ಸ್ಟ್ ಹೇಳಿದ್ದೆ ನಾನು ಯಾವುದಾದ್ರೂ ಟೋನರ್ನ ನಾನು ಪರ್ಚೇಸ್ ಮಾಡಿದ್ರೆ ಖಂಡಿತವಾಗಿ ನಿಮಗೆ ತೋರಿಸ್ತೀನಿ ಅಂತ. ಸೊ ಇವಾಗ ನೋಡಿ ನೆಕ್ಸ್ಟ್ ನಾನು ಟೋನರ್ ಪರ್ಚೇಸ್ ಮಾಡಿರೋದು ರಿಫ್ರೆಶ್ ಸ್ಕಿನ್ ಸೈನ್ಸ್ ಅಂತ. ಸೊ ಇದರಲ್ಲಿ ನಾನು ಇವಾಗ ಟೋನರ್ ಮಾಡ್ಕೊತೀನಿ. ಸೊ ಈ ಥರ ಓಪನ್ ಮಾಡಿ ಈ ರೀತಿ ಸಿಂಪಲಾಗಿ ಸ್ಪ್ರೇ ಮಾಡ್ಕೊಳ್ಳೋದಷ್ಟೇ. ಇದು ಕೂಡ ತುಂಬಾ ಚೆನ್ನಾಗಿದೆ, ಸೊ ಇದು ನನಗೆ ತುಂಬಾ ಇಷ್ಟ ಆಯಿತು. ಜಸ್ಟ್ ಟೋನರ್ ಹಾಕಿ ಈ ರೀತಿ ಪ್ರೆಸ್ ಮಾಡಬೇಕಷ್ಟೇ. ಸೊ ಹಾಕಿ ಉಜ್ಜಬೇಡಿ, ಅದು ನೀಟಾಗಿ ಅಬ್ಸರ್ವ್ ಮಾಡುತ್ತೆ ನಮ್ಮ ಸ್ಕಿನ್ನಿಗೆ. ಸೊ ನೀವು ಯಾವುದೇ ಒಂದು ಸ್ಕಿನ್ ಕೇರ್ ಆಗಲಿ ಏನೇ ಆಗಲಿ ನೀವು ಮಾಡಬೇಕಾದ್ರೆ ತುಂಬ ರಫ್ ಆಗಿ ನೀವು ಸ್ಕಿನ್ನ ಇರಿಟೇಟ್ ಮಾಡೋದು ಆ ರೀತಿ ಎಲ್ಲ ಮಾಡಬಾರ್ದು. ಸೊ ಜಸ್ಟ್ ಈ ರೀತಿ ಮಾಡಿದ್ರೆ ಅದು ನೀಟಾಗಿ ನಮ್ಮ ಸ್ಕಿನ್ನಿಗೆ ಅಬ್ಸರ್ವ್ ಮಾಡುತ್ತೆ. ನಮ್ಮ ಸ್ಕಿನ್ ಕೇರ್ ಮಾಡೋದ್ರಿಂದ ನಮ್ಗೆ ಎಷ್ಟು ನಾವು ಎಷ್ಟು ಹೆಂಗೆ ಕಾಣಿಸ್ತೀವಿ ಅಂತ ಅಂದರೆ, ನೀವು ಇದೇ ರೀತಿಯೇ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಳ್ತಾ ಬಂದರೆ ನೀವು ಎಷ್ಟೇ ಏಜ್ ಆದರೂ ನಿಮಗೆ ಏಜ್ ಆಗಿರೋ ಥರ ಕಾಣಿಸಲ್ಲ, ತುಂಬ ಹೆಂಗೆ ಕಾಣಿಸ್ತೀರ. ಸೊ ನೆಕ್ಸ್ಟು ಬಂದು ಸೆರಮು, ಫೇಸ್ ಸೆರಮು. ಇದು ನಿಮಗೆ ಟೂ ಟೈಪ್ಸಲ್ಲಿ ಬರುತ್ತೆ ಈ ಪ್ರಾಡಕ್ಟು. ಏನೇನಕ್ಕೆ ಅಂತ ಅಂದರೆ, ನಿಮ್ಗೆ ಏನಾದರೂ ಫೇಸಲ್ಲಿ ಆ್ಯಕ್ನಿ ಆಗಿದ್ದರೆ ಅದು ರೆಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರಾಡಕ್ಟು. ಸೊ ಇನ್ನೊಂದು ಪ್ರಾಡಕ್ಟ್ ಏನಂತಂದರೆ, ನಿಮ್ಮ ಫೇಸಿಗೆ ರೇಡಿಯಂಟ್ಸ್ ಏನಾದರೂ ಇದ್ದರೆ ಅದು ಕೂಡ ರಿಮೂವ್ ಆಗೋದಕ್ಕೆ ಈ ಎರಡು ಫೇಸ್ ಸೆರಮು ಇರುತ್ತೆ. ಸೊ ನಾನು ಯಾವ ರೀತಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಇದ್ರು ನೀವು ಕೂಡ ಅದೇ ರೀತಿಯೇ ಮಾಡಬೇಕಾಗುತ್ತೆ. ಸೊ ಇದಕ್ಕೆ ಈ ಒಂದು ಪ್ರಾಡಕ್ಟ್ ಏನಂತಂದರೆ, ನಿಮ್ಮ ಸ್ಕಿನ್ ಇಂಪ್ರೂವ್ ಮಾಡುತ್ತೆ ಮತ್ತು ಏನೇ ಫೇಸಲ್ಲಿ ಏನೇ ಇದ್ದರೂ ನಿಮಗೆ ರೆಡ್ಯೂಸ್ ಮಾಡುತ್ತೆ, ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಈ ರೀತಿಯಾಗಿರುತ್ತೆ ಪ್ಯಾಕೇಜು, ತುಂಬಾ ಚೆನ್ನಾಗಿದೆ ಅಲ್ವಾ, ತುಂಬಾ ಇಷ್ಟ ಆಯಿತು ನನಗೆ. ಸೊ ಇವಾಗ ಇದು ಈ ರೀತಿ ಓಪನ್ ಮಾಡಿ ಇದನ್ನೇ ತಗೊಂಡು ಇಲ್ಲಿ ಹಿಂದೆ ಈ ಥರ ನಿಪ್ಪಲ್ ಥರ ಕೊಟ್ಟಿದ್ದಾರಲ್ವಾ ಇದು. ಸೊ ಇಲ್ಲಿ ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಪ್ರೆಸ್ ಆಗುತ್ತೆ, ನಿಮ್ಮ ಫೇಸಿಗೆ ಬಂದದು ಡ್ರಾಪ್ ಡ್ರಾಪ್ ಆಗಿ ಆಗುತ್ತೆ. ಹಿಂಗೆ ಪ್ರೆಸ್ ಮಾಡಬೇಕು ಹಿಂಗೆ, ಮತ್ತೆ ಒಳಗಡೆ ಹೋಗಿ ಹಿಂಗೆ ಪ್ರೆಸ್ ಮಾಡಿ ಅದು ತೊಗೊಂಡ್ರೆ ಅದು ಒಳಗೆ ಸ್ಟೋರ್ ಆಗುತ್ತೆ. ಇಲ್ಲಿ ಬಂದು ಸ್ಪ್ರೇ ಮಾಡಬೇಕು ಒಂದು ನಿಮಿಷ. ಓಕೆನಾ? ಸೊ ಈಗ ಇದನ್ನು ಟೈಟ್ ಮಾಡಿ ನೀಟಾಗಿ ನೀಟಾಗಿ ಅದು ಅಬ್ಸರ್ವ್ ಆಗಬೇಕು. ಆ ರೀತಿ ನೀವು ಈ ರೀತಿ ನೀಟಾಗಿ ಮಸಾಜ್ ಮಾಡಬೇಕು ಅದನ್ನು, ಸ್ಕಿನ್ನ ಅಪ್ಲೈ ಮಾಡಿ
ನನ್ನ ಸ್ಕಿನ್ ಎಷ್ಟು ಬ್ರೈಟ್ ಆಗ್ತಾ ಇದೆ ಗೊತ್ತಾ ನಿಜವಾಗ್ಲೂ. ಸೊ ಇದು ಫಸ್ಟ್ ಟೈಮ್ ಅಲ್ಲ, ನಾನು ತುಂಬ ಸರಿ ಟ್ರೈ ಮಾಡಿದ್ದೀನಿ. ಸೊ ಹೋಗ್ತಾ ಹೋಗ್ತಾ ನಿಮಗೇ ಗೊತ್ತಾಗುತ್ತೆ, ನೀವು ಯಾವುದೇ ಒಂದು ಪ್ರಾಡಕ್ಟ್ನ ನೀವು ಅಪ್ಲೈ ಮಾಡ್ತಾ ಇದ್ದರೆ, ಸೊ ನ್ಯಾಚುರಲ್ ಇಂಗ್ರೀಡಿಯೆಂಟ್ ಆಗಿರ್ಬೋದು ನೀವು ಮತ್ತು ಪ್ರಾಡಕ್ಟ್ಸ್ದಾಗಿರ್ಬೋದು, ಸೊ ಇದನ್ನು ನೀವು ತಕ್ಷಣ ನಿಮಗೆ ರಿಸಲ್ಟ್ ಬರುತ್ತೆ ಅಂತ ಯಾರೂ ಹೇಳೋದಕ್ಕಾಗಲ್ಲ, ಯಾವುದೇ ಡಾಕ್ಟರ್ ಕೂಡ ಹೇಳೋದಕ್ಕಾಗಲ್ಲ. ಹೋಗ್ತಾ ಹೋಗ್ತಾ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ನನ್ನ ಸ್ಕಿನ್ಗೆ ಯಾವ ಥರ ಅನ್ನಿಸ್ತಾ ಇದೆ ಇದು ಸರಮ್ ಅಂತ ಅಂದರೆ, ಏನು ಅಪ್ಲೈ ಮಾಡಿದ್ದೀನಿ ಅಂತಲೇ ಗೊತ್ತಾಗ್ತಾ ಇಲ್ಲ, ಅಷ್ಟು ಚೆನ್ನಾಗಿ ಅದು ಅಬ್ಸರ್ವ್ ಆಗ್ತಾ ಇದೆ. ಸೊ ನೆಕ್ಸ್ಟು ಬಂದು ನಿಮಗೆ ನಿಮ್ಮ ಸ್ಕಿನ್ನು ಬಿಸಿಲಿಗೆ ಏನಾದರೂ ಸ್ಕಿನ್ ಬ್ರೈಟ್ ಏನಾದರೂ ಕಮ್ಮಿ ಆಗಿದ್ರೆ, ಸ್ಕಿನ್ ಗ್ಲೋ ಕಮ್ಮಿ ಆಗಿದ್ರೆ, ತುಂಬಾ ನಿಮಗೆ ಗ್ಲೋ ಕೊಡುತ್ತೆ ಈ ಒಂದು ಟೋನು, ತುಂಬಾ ಇಷ್ಟ ಆಯಿತು ನನಗೂ ಕೂಡ ಇದು. ಸೊ ಇದು ವಿಟಮಿನ್ಸ್, ಒಳ್ಳೊಳ್ಳೆ ವಿಟಮಿನ್ಸ್ ಹಾಕಿರೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ಈ ಒಂದು ಪ್ರಾಡಕ್ಟು, ಸೊ ಇದು ಬಂದು ಸೇಮ್ ಆ್ಯಸ್ ಇಟ್ ಈಸ್ ಇದೇ ರೀತಿಯೇ, ನಾನೀಗ ಒಂದು ಆ ಸೆರಮ್ ಅಪ್ಲೈ ಮಾಡೋದಲ್ಲ ಅದೇ ರೀತಿಯೇ ಅಪ್ಲೈ ಮಾಡಬೇಕು. ಜಸ್ಟ್ ಒಂದು 2-3 ಡ್ರಾಪ್ಸ್ ಹಾಕ್ಕೊಂಡ್ರೆ ಸಾಕು, ನೀಟಾಗಿ ಫೇಸಿಗೆ ಅದು ಅಬ್ಸರ್ವ್ ಆಗುತ್ತೆ. ಇಷ್ಟೇ, ಈ 4 ಸ್ಟೆಪ್ಸ್ ನೀವು ಮಿಸ್ ಮಾಡದೆ ಈ ಒಂದು ಪ್ರಾಡಕ್ಟ್ನ ಬೈ ಮಾಡಿ, ಸೊ ನಿಮಗೆ ನನ್ನ ಕೂಪನ್ ಕೋಡ್ ಯೂಸ್ ಮಾಡಿ ನೀವು ಬೈ ಮಾಡಿದ್ರೆ ನಿಮಗೆ 30% ಆಫರ್ ಕೂಡ ಸಿಗುತ್ತೆ, 30% ಡಿಸ್ಕೌಂಟ್ ಕೂಡ ಸಿಗುತ್ತೆ. ಸೊ ಎಲ್ಲದರೂ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಮಿಸ್ ಮಾಡದೆ ನೀವು ಚೆಕ್ ಮಾಡಿ. ಸೊ ಇವ್ರದ್ದೊಂದು ಪ್ರಾಡಕ್ಟು ಲಿಂಕು, ಗೂಗಲ್ ಲಿಂಕ್ ಕೂಡ ನಾನು ಕೊಟ್ಟಿರ್ತೀನಿ, ನೀವು ಅದನ್ನು ಕೂಡ ಚೆಕ್ ಮಾಡಿ ಬೈ ಮಾಡ್ಬೋದು. ಸೊ ಈ ಒಂದು ಪ್ರಾಡಕ್ಟ್ ರಿವ್ಯೂ ಬಗ್ಗೆ ನಿಮ್ಗೆಲ್ಲರಿಗೂ ಈ ಒಂದು ವಿಡಿಯೋ ಕಂಟೆಂಟ್ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ಈ ಪ್ರಾಡಕ್ಟು ನಂಗೆ ಪರ್ಸ್ನಲಿ ತುಂಬ ಇಷ್ಟ ಆಗಿರೋದ್ರಿಂದ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಮೆನ್ ಆ್ಯಂಡ್ ವುಮೆನ್ ಇಬ್ಬರು ಕೂಡ ಆರಾಮಾಗಿ ಯೂಸ್ ಮಾಡ್ಬೋದು. ಸೊ ಫಸ್ಟು ಕ್ಲೆನ್ಸಿಂಗ್ ಬರುತ್ತೆ, ಟೋನರ್ ಬರುತ್ತೆ, 2 ಸೆರಮ್ ಬರುತ್ತೆ. ಸೊ ಈ ಒಂದು 4 ಸ್ಟೆಪ್ಸು ನೀವು ಫಾಲೋ ಮಾಡಬೇಕಾಗುತ್ತೆ. ಇಷ್ಟು ಫಾಲೋ ಮಾಡಿ ನಿಮಗೆ 30-60 ಡೇಸಲ್ಲೇ ನಿಮಗೆ ಹೋಗ್ತಾ ಹೋಗ್ತಾ ರಿಸಲ್ಟ್ ಕೂಡ ಗೊತ್ತಾಗುತ್ತೆ. ಸೊ ಓಕೆ, ನಾನು ಈ ಒಂದು ಕಂಟೆಂಟ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು ನಾನು ನಿಮಗೆ ಒಂದು ಹೊಸ ಒಂದು ಕಂಟೆಂಟಲ್ಲಿ ಸಿಗ್ತೀನಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಸಪೋರ್ಟ್ ಮಾಡಿ, ಮತ್ತು ನೀವು ಈ ಒಂದು ಚಾನಲನ್ನ ಮಿಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ನಾನು ಮುಂದಿನ ಒಂದು ವ್ಲಾಗಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ತೆ.